ಸಾವು ಮತ್ತು ನಂಬಿಕೆ ಇವು ಎರಡೂ ಒಂದೇ ಥರ. ಇವು ಎರಡೂ ಒಂದು ಸಲ ಹೋದರೆ ಮತ್ತೆ ಯಾವತ್ತೂ ವಾಪಸ್ಸು ಬರೋದಿಲ್ಲ. ಸೊ ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೋ ಗೆಳೆಯ. ಎಷ್ಟೇ ವರ್ಷಗಳು ಬದುಕಿದರೂ ಸಾವು ಬರುವುದು ಎಷ್ಟು ಖಚಿತವೋ ಅದೇ ರೀತಿಯಲ್ಲಿ ಬದುಕಿರುವವರೆಗೂ ನಂಬಿಕೆಯನ್ನು ಉಳಿಸಿಕೊಂಡು ಬದುಕುವುದು ಅಷ್ಟೇ ಮುಖ್ಯ. ಗೆಳೆಯ, ಜೀವನ ಅಂದರೆ ಹಿಂಗೆ. ಮನಸ್ಸಿನಲ್ಲಿ ಯಾರೊಬ್ಬರಿಗೂ ಕಾಣದಷ್ಟು ನೋವು ತುಂಬಿರುತ್ತೆ, ಮುಖದಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ನಗುವಿರುತ್ತೆ. ಆದರೆ ಆ ಮನಸ್ಸಿನ ಒಳಗಡೆ ಅವಿತುಕೊಳ್ಳುತ್ತಿರುವ ಆ ನೋವಿಗೆ ಯಾರು ಕಾರಣವಾಗಿರ್ತಾರೆ ಅನ್ನೋದು ಆ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಆ ಮುಕ್ತ ಮನಸ್ಸು ಆ ಸತ್ಯವನ್ನು ಯಾವತ್ತೂ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಅದಕ್ಕೆ ಅದನ್ನು ಮನಸ್ಸು ಅಂತಾರೆ. ಈ ಮಾತು ನಿಜ ಅನಿಸಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಗೆಳೆಯ, ನೀನು ಬದುಕಬೇಕು. ಜೀವನದಲ್ಲಿ ನೀನೇನಾದರೂ ಸಾಧನೆ ಮಾಡಬೇಕು ಅಂದರೆ ಮೊದಲು ನಿನ್ನ ಪ್ರಯತ್ನ ಅನ್ನೋದು ಸತತವಾಗಿರಬೇಕು. ಆಗಲೇ ನೀನು ನಿನ್ನ ಗುರಿ ಮುಟ್ಟೋಕೆ ಸಾಧ್ಯ. ಅವರಿವರ ಮಾತು ಕೇಳಿದರೆ ಏನಾಗುತ್ತೆ ಅಂತ ನೋವಿನಿಂದ ಒಂದು ಮಾತು ಹೇಳ್ತೀನಿ ಕೇಳಿ. ಬದುಕೋ ದಾರಿ ತೋರಿಸೋಕೆ ಯಾರು ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ಮಶಾನದ ದಾರಿ ತೋರಿಸೋಕೆ ಎಲ್ಲರೂ ಮುಂದೆ ಬರುತ್ತಾರೆ. ಇದೇ ಸತ್ಯ ಗೆಳೆಯ. ಅರಿತು ಬದುಕು. ಎತ್ತರಕ್ಕೆ ಬೆಳೆದೇ ಬೆಳೆಯುವೆ. ಬೆಳೆಯುತ್ತೇನೆ ಎನ್ನುವ ಛಲವನ್ನು ಎಂದಿಗೂ ಕೈಬಿಡಬೇಡ. ಗೆಳೆಯ, ನಿನ್ನ ವ್ಯಕ್ತಿತ್ವ ಹೇಗಿರಬೇಕೆಂದರೆ ನಿನ್ನನ್ನು ನಂಬಿದವರಿಗೆ ನೀನೆಂದು ಮೋಸ ಮಾಡುವುದಿಲ್ಲ, ಹಾಗೇನೆ ನಿನಗೆ ಮೋಸ ಮಾಡಿದವರನ್ನು ಮತ್ತೆ ನಿನ್ನ ಜೀವನದಲ್ಲಿ ನೀನೆಂದು ನಂಬುವುದೇ ಇಲ್ಲ ಎನ್ನುವಂತೆ ಇರಬೇಕು. ಈ ಮಾತುಗಳು ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದುಕೊಳ್ಳುತ್ತೇನೆ. ನಿಮ್ಮಿಂದ ಏನು ಸಾಧನೆ ಮಾಡಲಾಗುತ್ತಿಲ್ಲವೇ, ಆದರೆ ಏನಾದರೂ ಸಾಧಿಸಬೇಕು ಎಂಬ ಛಲ ನಿಮ್ಮಲ್ಲಿದೆಯಾ? ಆ ಛಲ ಎನ್ನುವುದು ನಿಜವಾಗಲು ನಿಮ್ಮಲ್ಲಿದ್ದರೆ ನಾನೀಗ ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ ಕೇಳಿ. ಬದುಕು ಅನ್ನುವುದು ಒಂದು ನಿಮಿಷದಲ್ಲಿ ಬದಲಾಗಲ್ಲ, ಆದರೆ ಅದೇ ಒಂದು ನಿಮಿಷ ನೀವು ಸರಿಯಾಗಿ ಯೋಚಿಸಿ ತೆಗೆದುಕೊಂಡ ನಿರ್ಧಾರದಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಆ ದಿಕ್ಕು ಯಶಸ್ಸಿನ ಹಾದಿಯಾಗಿರಬಹುದು ಅಥವಾ ಸೋಲಿನ ಹಾದಿಯಾಗಿರಬಹುದು, ನಿಮ್ಮ ಆ ಒಂದು ನಿಮಿಷದ ನಿರ್ಧಾರಕ್ಕೆ ಬಿಟ್ಟಿರುತ್ತದೆ. ಗೆಳೆಯ, ಈ ಮಾತನ್ನು ಎಂದಿಗೂ ಮರೆಯಬೇಡ. ಒಳ್ಳೆಯವರು ಶತ್ರುವಿಗೂ ಕೂಡ ಸಹಾಯ ಮಾಡುತ್ತಾರೆ, ವಂಚಕರು ಮಿತ್ರನಿಗೂ ಕೂಡ ಮೋಸ ಮಾಡುತ್ತಾರೆ. ಗೆಳೆಯ, ನಾವು ಇಷ್ಟಪಡೋರಿಗೆ ನಮ್ಮ ಜೊತೆ ಮಾತನಾಡೋಕೆ ಕಷ್ಟ ಆಗುತ್ತಿದೆ ಅಂತ ಅವರು ನಮಗೆ ಮಾತಿನಿಂದ ಹೇಳಬೇಕಿಲ್ಲ. ಅವರ ನಡತೆಯೇ ಸಾಕು, ಅದನ್ನು ನಾವೇ ಅರ್ಥ ಮಾಡಿಕೊಂಡು ಅವರಿಂದ ದೂರ ಇರೋದೇ ಉತ್ತಮ. ಆದರೆ ಗೆಳೆಯ, ಇಲ್ಲಿ ಮುಂದಕ್ಕೆ ಒಂದು ಸತ್ಯ ಅಡಗಿ ಕುಳಿತಿರುತ್ತೆ, ಅದನ್ನೇ ವಿಧಿಯಾಟ ಅನ್ನೋದು. ಒಂದು ವೇಳೆ ನಾವೇ ಅವರಿಂದ ದೂರ ಉಳಿದರೂ ಸಹ ಮುಂದೊಂದು ದಿನ ಅವರ ತಪ್ಪಿನ ಅರಿವು ಅವರಿಗೆ ಆಗೇ ಆಗುತ್ತದೆ. ಅವರು ಮತ್ತೆ ನಮ್ಮ ಬಳಿ ಬಂದೇ ಬರುತ್ತಾರೆ ಎಂದು ಮನಸ್ಸು ಯೋಚಿಸುತ್ತಾ ಇರುತ್ತದೆ. ಆದರೆ ಅವರು ಬರುತ್ತಾರೋ ಇಲ್ಲವೋ ಆ ದೇವರೇ ಬಲ್ಲ. ಗೆಳೆಯ, ನಮ್ಮ ನೋವಿಗೆ ನಾವು ಯಾರನ್ನು ಹೊಣೆಯಾಗಿ ಮಾಡಬಾರದು, ಯಾಕೆಂದರೆ ಅದು ನಮ್ಮದೇ ತಪ್ಪು. ಹೇಗೆ ಅಂತೀರಾ? ನಮ್ಮ ಅತಿಯಾದ ಕಾಳಜಿ ಮತ್ತು ಪ್ರೀತಿಗೆ ಸಿಕ್ಕ ಅತ್ಯಂತ ದೊಡ್ಡ ಉಡುಗೊರೆ ಆಗಿರುತ್ತದೆ. ಯಾರ ಜೀವನ ಎಲ್ಲಿ ನೆಲೆಯಾಗಿರುವುದೋ, ಯಾರ ಜೀವನ ಎಲ್ಲಿ ಕೊನೆಯಾಗುವುದೋ ಯಾರಿಗೂ ಗೊತ್ತಿಲ್ಲ. ಇರುವಷ್ಟು ದಿನ ಖುಷಿಯಿಂದ ಇರಬೇಕಷ್ಟೆ. ನನ್ನ ಮನಸ್ಸಿನ ಮಾತುಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಹಾಗೆ ಮರೆಯದೆ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹಾಲೆಂದು ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.